ಕನ್ನಡದಲ್ಲಿ ಸಾಕಷ್ಟು ಧಾರಾವಾಹಿಗಳು ಪ್ರಸಾರವಾಗ್ತಾ ಇದೆ ಅದೆಷ್ಟೋ ವೀಕ್ಷಕರು ಧಾರಾವಾಹಿಯ ದಾಸರಾಗಿ ಬಿಟ್ಟಿದ್ದಾರೆ ಈಗ ಪ್ರಖ್ಯಾತ ಜನ ಮೆಚ್ಚಿದ ಸೀರಿಯಲ್ನ ನಿಲ್ಲಿಸುವಂತೆ ಈ ಖ್ಯಾತ ವಾಹಿನಿಗೆ ಬೆದರಿಕೆ ಕರೆ ಹಾಗೂ ಮೆಸೇಜ್ಗಳು ಬರ್ತಾ ಇವೆ ಅಂದಹಾಗೆ ಆ ಸೀರಿಯಲ್ ಯಾವುದು ಯಾವ ವಾಹಿನಿ ಗೊತ್ತಾ ಕನ್ನಡದಲ್ಲಿ ಪ್ರಸಾರವಾಗುವ ಪ್ರತಿಯೊಂದು ಸೀರಿಯಲ್ ಅರ್ಥಪೂರ್ಣವಾದ ಕಥೆಯನ್ನ ನೀಡ್ತಾ ಇದೆ ಇನ್ನು ಲಾಕ್ಡೌನ್ ಸಮಯದಲ್ಲಿ ಅನೇಕ ಧಾರಾವಾಹಿಗಳು ಪ್ರಸಾರವನ್ನ ನಿಲ್ಲಿಸಿತ್ತು ಆಗ ಆ ಜಾಗಕ್ಕೆ ಹೊಸ ಹೊಸ ಧಾರಾವಾಹಿಗಳು ಬರತೊಡಗಿತ್ತು ಜೊತೆಗೆ ಡಬ್ಬಿಂಗ್ ಧಾರಾವಾಹಿ ಕೂಡ ಪ್ರಸಾರವಾಗಿದ್ದವು ಹೌದು ಕಿರುತೆರೆ ವೀಕ್ಷಕರು ಧಾರಾವಾಹಿ ಯಾವುದೇ ಆಗಿರಲಿ ಮಹಾಭಾರತದಂತಹ ಕತೆ ರಾಮಾಯಣ ಅಥವಾ ಇನ್ಯಾವುದೇ ಸೀರಿಯಲ್ ಆಗಿದ್ರೂ ಸಪೋರ್ಟ್ ಮಾಡ್ತಾರೆ ಜೊತೆಗೆ ಒಂದು ಎಪಿಸೋಡ್ ಬಿಡದೆ ವೀಕ್ಷಣೆ ಕೂಡ ಮಾಡ್ತಾರೆ ಅಂಥದ್ರಲ್ಲಿ ಒಳ್ಳೆಯ ಕಥೆಯನ್ನ ನಿಲ್ಲಿಸುವಂತೆ ಯಾರೋ ಬೆದರಿಕೆ ಕರೆ ಮಾಡ್ತಿರಬೇಕಾದ್ರೆ ನಮ್ಮ ವೀಕ್ಷಕರು ಏನಂತಾರೆ ಅಂತಾನು ನೋಡಿ ಅಂದಹಾಗೆ ಈಗ ಬೆದರಿಕೆ ಕರೆ ಹಾಗೂ ಮೆಸೇಜ್ ಬಂದಿರೋದು ಅರ್ಥಪೂರ್ಣ ಕತೆಯನ್ನು ಹೊಂದಿರುವ ಧಾರಾವಾಹಿಗೆ ಅದು ಅಲ್ಲ ಕನ್ನಡದ ಜನಪ್ರಿಯ ವಾಹಿನಿ ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಡಬ್ಬಿಂಗ್ ಧಾರಾವಾಹಿ ಮಹಾನಾಯಕ ನಿಲ್ಲಿಸುವಂತೆ ವಾಹಿನಿಗೆ ಬೆದರಿಕೆ ಕರೆ ಮಾಡಲಾಗ್ತಾ ಇದೆ ಮಧ್ಯರಾತ್ರಿಯಲ್ಲಿ ಈ ರೀತಿಯ ಕರೆ ಮೆಸೇಜ್ಗಳು ಬರ್ತಾ ಇವೆ ಇದು ಬೆದರಿಕೆಯಂತೆ ಕಾಣುತ್ತಿದೆ ಆದರೆ ನಾವಿದಕ್ಕೆ ಕೇರ್ ಮಾಡುವುದಿಲ್ಲ ಮಹಾನಾಯಕ ಧಾರಾವಾಹಿ ಮುಂದುವರಿಯುತ್ತೆ ಇದು ನಮ್ಮ ಹೆಮ್ಮೆ ವೈಯಕ್ತಿಕವಾಗಿ ಈ ಸೀರಿಯಲ್ ಬಗ್ಗೆ ನನಗೆ ಪ್ರೀತಿ ಇದೆ ನಿಜಕ್ಕೂ ಸಮಾಜದಲ್ಲಿ ಇದು ಸಮಸ್ಯೆ ಎಂದು ತಿಳಿದುಕೊಂಡರೆ ಸಮಾಜಕ್ಕೆ ನೀವೇ ಸಮಸ್ಯೆ ಎಂಬುದಾಗಿ ಜಿ ಕನ್ನಡ ವಾಹಿನಿಯ ಬಿಸಿನೆಸ್ ಹೆಡ್ ರಾಘವೇಂದ್ರ ಹುಣ್ಸೂರ್ ಟ್ವೀಟ್ ಮಾಡಿ ಮಾಹಿತಿ ನೀಡಿದ್ದಾರೆ ಮಹಾನಾಯಕ ಸೀರಿಯಲ್ ಭಾರತದ ಸಂವಿಧಾನ ರೂಪಿಸಿದ ಶೋಷಿತರ ಹಕ್ಕುಗಳಿಗಾಗಿ ಹೋರಾಟ ನಡೆಸಿದ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತಾದ ಧಾರಾವಾಹಿಯಾಗಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಹಾಗೆ ಮಾಸ್ಟರ್ ಕನ್ನಡ ಟಿವಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ